ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ನಂದನಾ ಕ್ರಿಯೇಷನ್ಸ್. ಫ್ರೆಂಡ್ಸ್, ಇವತ್ತೊಂದು ಬೀಡ್ಸ್ ಇರೋವಂಥ ಕ್ರೋಷಾ ಡಿಸೈನ್ ತೋರಿಸ್ತಾ ಇದ್ದೀನಿ. ಬೀಡ್ಸ್ ತುಂಬ ಯೂಸ್ ಮಾಡೋದು, ಇದಕ್ಕೆ 11 ನಂಬರ್ ನೀಡಲ್ ತೊಗೋತಾ ಇದ್ದೀನಿ. 10 ಆದರೂ ಯೂಸ್ ಮಾಡ್ಬೋದು. ಇದಕ್ಕೆ ಈ ಥರ ಲೆಂತ್ ಇರೋವಂಥ ಒಂಥರ ಡಿಸೈನ್ ಇರೋ ಬೀಡ್ಸ್ ತೊಗೋತಾ ಇದ್ದೀನಿ ಫ್ರೆಂಡ್ಸ್. ಇದಕ್ಕೆ ಇದು ತುಂಬ ಹೈಲೈಟ್, ಮತ್ತು ಈ ಥರ ಲೀಫ್ ಬೀಡು, ಮತ್ತು ರೌಂಡ್ ಶೇಪ್ ಇರೋದು ಮೆಟಲ್ ಬೀಡ್, ಮೆಟಲ್ ಬೀಡ್ಸ್ ತೊಗೊಳ್ತೀನಿ ಫ್ರೆಂಡ್ಸ್. ಅದು ಲೆಂತಿ ಬಿಟ್ ತೋರಿಸ್ದೆ ಅಲ್ವಾ, ಅದನ್ನು ಫುಲ್ ಲೆಂತಿ ಡ್ರಮ್ ಬೀಡ್ಸ್ ಎಲ್ಲ ಬರುತ್ತೆ, ಅದನ್ನು ಕೂಡ ರೀಪ್ಲೇಸ್ ಮಾಡ್ಬೋದು ಇದ್ರ ಬದಲು. ಮತ್ತು 5 ಎಳೆ ದಾರ ಆದರೂ ನಡೆಯುತ್ತೆ, 6 ಎಳೆ ಆದರೂ ನಡೆಯುತ್ತೆ, ಯಾಕಂದರೆ ಬರೀ ಬೀಡ್ಸ್ ಡಿಸೈನ್ ಫ್ರೆಂಡ್ಸ್. ಇದರಲ್ಲಿ ಕ್ರೋಷಾಗಿಂತ ಬೀಡ್ಸೇ ಜಾಸ್ತಿ ಬರುತ್ತೆ. ಸೊ ಆ್ಯಸ್ ಯೂಶ್ವಲ್ ಲಾಕ್ ಮಾಡ್ತಾ ಇದ್ದೀನಿ, ಲಾಕ್ ಮಾಡಿ ಇನ್ನೊಂದ್ಸರಿ ಲಾಕ್ ಮಾಡ್ತಾ ಇದ್ದೀನಿ. ಅಲ್ಲಿ ಸ್ವಲ್ಪ ದಾರ ತೆಗೆದುಬಿಟ್ಟು ಬೀಡ್ಸ್ನ ಇನ್ಸರ್ಟ್ ಮಾಡೋಣ ಫ್ರೆಂಡ್ಸ್. ಇದೇ ಬೀಡ್ಸ್ ಅಂತ ಏನಿಲ್ಲ, ಸ್ವಲ್ಪ ಲೆಂತ್ ಇರೋವಂಥ ಯಾವ ಬೀಡ್ಸಾದ್ರೂ ನೀವು ಯೂಸ್ ಮಾಡ್ಕೋಬೋದು. ಇದು ಲಾಸ್ಟ್ ಪ್ರೀವಿಯಸ್ ವೀಡಿಯೋಸಲ್ಲಿ ರೀಸೆಂಟಾಗಿ ಒಂದು ಡಿಸೈನ್ ಅಪ್ಲೋಡ್ ಮಾಡಿದೆ ಫ್ರೆಂಡ್ಸ್, ಅದು ತುಂಬ ಚೆನ್ನಾಗಿ ತುಂಬ ಇಷ್ಟ ಆಗಿ, ಸೊ ಅದೇ ಥರ ಇದು ಒಂದು ಐಡಿಯಾ ಥರ ಡಿಸೈನ್ ಕ್ರಿಯೇಟ್ ಮಾಡಿರೋದು. ಸೊ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್. ನೋಡಿ ಎಲ್ಲಿಗೆ ಬರುತ್ತೆ, ಅಲ್ಲಿಗೆ ಬೀಡ್ ಲಾಕ್ ಆದಮೇಲೆ ಬಟ್ಟೆಗೆ ಲಾಕ್ ಮಾಡ್ತಾ ಇದ್ದೀನಿ. ಸೊ ಅಲ್ಲಿಂದ ದಾರ ತೆಗಿರಿ, ಮತ್ತೆ ಬೀಡ್ಸ್ನ ಆ್ಯಡ್ ಮಾಡೋಣ. ಸೊ ಮತ್ತೆ ಬೀಡ್ ಲಾಕ್ ಮಾಡಿ ಬಟ್ಟೆಗೆ ಲಾಕ್ ಮಾಡೋಣ ಫ್ರೆಂಡ್ಸ್. ವೆರಿ ಈಸಿ ಡಿಸೈನ್ ಇದು, ತುಂಬ ಈಸಿ. ಜಸ್ಟ್ ಲಾಕ್ ಮಾಡೋಕ್ಕೆ ಬಂದರೆ ಸಾಕು ನಿಮಗೆ ಕ್ರೋಷದಲ್ಲಿ. ನಮಗೆ ಡಬಲ್ ಕ್ರೋಷಾ, ಟ್ರಿಬಲ್ ಕ್ರೋಷಾ ಆ ಥರ ಏನು ಬಂದಿಲ್ಲ ಅಂದರೂ ಪರವಾಗಿಲ್ಲ, ಜಸ್ಟ್ ಲಾಕ್ ಬೀಡ್ ಲಾಕ್ ಮಾಡೋದು, ಬಟ್ಟೆಗೆ ಲಾಕ್ ಮಾಡೋದು. ಸೊ ಇಷ್ಟು ಬಂದರೆ ಸಾಕು ನಮಗೆ. ಆಮೇಲೆ ಚೈನ್ಸ್ ಬಂದರೆ ಈ ಡಿಸೈನ್ನ ಆರಾಮಾಗಿ ಹಾಕ್ಕೋಬೋದು. ಬೀಡ್ಸ್ ತುಂಬ ಯೂಸ್ ಮಾಡೋದ್ರಿಂದ ಇದು ಸ್ವಲ್ಪ ಗ್ರ್ಯಾಂಡ್ ಲುಕ್ ಬರುತ್ತೆ ನಿಮಗೆ ರೆಡಿ ಆದಮೇಲೆ, ಸಿಂಪಲ್ಲಾಗಿ ಏನು ಅನಿಸಲ್ಲ. ತುಂಬ ಬೀಡ್ಸ್ ಯೂಸ್ ಮಾಡ್ತೀವಿ ಅಲ್ಲ, ಸ್ವಲ್ಪ ಗ್ರ್ಯಾಂಡಾಗಿ ಕಾಣಿಸುತ್ತೆ. ಫ್ರೆಂಡ್ಸ್ ನೋಡಿ, ಬೀಡ್ ಲಾಕ್ ಆದಮೇಲೆ ಫುಲ್ ಸ್ಯಾರಿ ಇದೇ ಥರ ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬೇಕು ನಾವು. ಫ್ರೆಂಡ್ಸ್ ಹೇಳಿದೆ ಅಲ್ವಾ, ಈ ಬೀಡ್ಸ್ ನಿಮಗೆ ತುಂಬ ಹೈಲೈಟಾಗಿ ಕಾಣಿಸುತ್ತೆ ಈ ಥರ ಬರುತ್ತೆ ಇದು ಪ್ರತಿಯೊಂದು ಹಾಕ್ಕೊಂಡೋದ್ಮೇಲೆ. ಸೀರೆ ಹಾಕಿದ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಫ್ರೆಂಡ್ಸ್. ಸೊ ಇದು ರೀಸೆಂಟ್ ವೀಡಿಯೋಸಲ್ಲಿ 2ನೇ ಬೇಸ್ಸಾಗಿ ಇದನ್ನು ಬೀಡ್ಸ್ನ ಯೂಸ್ ಮಾಡ್ತಾ ಇದ್ದೀನಿ. ಸೊ ನಂಗೆ ತುಂಬ ಇಷ್ಟ ಆಗಿನೇ ಈ ಡಿಸೈನ್ಗೂ ಇದನ್ನೇ ಯೂಸ್ ಮಾಡಿದ್ದೀನಿ. ಸೊ ಯಾರು ಇಷ್ಟ ಆಗುತ್ತೆ ಹಾಕ್ಕೊಂಡು ನೋಡಿ, ಇಷ್ಟ ಆಗಿಲ್ಲ ಅಂದ್ರೂ ಒಂದ್ಸತಿ ಟ್ರೈ ಮಾಡಿ ಫ್ರೆಂಡ್. ಹಾಗೆ ಆಗುತ್ತೆ ಯಾಕಂದರೆ ತುಂಬ ಸಣ್ಣಗೆ ಬೀಡ್ಸು, ಸ್ವಲ್ಪ ಡಿಸೈನ್ ಇದೆ, ತುಂಬ ಚೆನ್ನಾಗಿ ಬರುತ್ತೆ. ಸೇಮ್ ಕಲರು ನೆಕ್ಸ್ಟ್ ಲಾಕ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಇದು ಗೋಲ್ಡ್ ಬಾರ್ಡ್ರ್ ತೊಗೊಂಡಿದ್ದೆ ಅಲ್ವಾ, ಸೊ ಹೈಲೈಟಾಗಿ ಕಾಣಿಸ್ತಾ ಇದೆಯೋ ಇಲ್ವೋ ಅಂತ ನನ್ನ ಬಟ್ಟೆಗೆ ಹಾಕಿ ತೋರಿಸಿದ್ದೀನಿ, ಹಾಕ್ಕೊಂಡಿದ್ದೀನಿ ಇವಾಗ ಬೀಡ್ಸ್ನ. ಜಸ್ಟ್ ಲಾಕ್ ಮಾಡಿಬಿಟ್ಟು ಇಲ್ಲಿ 5 ಚೈನ್ಸ್ ಹಾಕ್ಕೊಳ್ತಾ ಇದ್ದೀನಿ. 5 ಆಗತ್ತಾ ನೋಡಿ, ಆಗಿಲ್ಲ ಅಂದರೆ ಇನ್ನೊಂದು ಚೈನ್ನ ಎಕ್ಸ್ಟ್ರಾ ಹಾಕ್ಕೋಬೋದು. ಸೊ ನಾ ಇಲ್ಲಿ 5 ಚೈನ್ನ ಹಾಕಿ ಲಾಕ್ ಮಾಡಿದ್ವಿ ಅಲ್ಲ ಸ್ಟಾರ್ಟಿಂಗು, ಅದೇ ಲಾಕ್ಗೆ ಲಾಕ್ ಮಾಡ್ತಾ ಇದ್ದೀನಿ. ಲಾಕ್ ಮಾಡಿದ್ವಿ ಅಲ್ಲ ಸ್ಟಾರ್ಟಿಂಗು, ಅದೇ ಲಾಕ್ಗೆ ಲಾಕ್ ಮಾಡಿಬಿಟ್ಟು ಸ್ವಲ್ಪ ದಾರನ ತೆಗಿತಾ ಇದ್ದೀನಿ. ಇಲ್ಲಿ ಮೆಟಲ್ ಬೀಡ್ಸ್ 2, ಲೀಫ್ ಬೀಡ್ 1, ಮತ್ತು ಮೆಟಲ್ ಬೀಡ್ಸ್ 2. ಈ ಥರನ ನೀಡಲ್ಗೆ ಹಾಕ್ಕೊಂಡಿದ್ದೀನಿ, 2 ಮೆಟಲ್ ಬೀಡ್ಸು, 1 ಮಧ್ಯದಲ್ಲಿ ಲೀಫ್ ಬೀಡು, ಮತ್ತು 2 ಬೀಡ್ಸು. ಸೊ ಲೀಫ್ ಬೀಡ್ ಇಷ್ಟ ಇದ್ರೆ ಹಾಕ್ಕೋಬೋದು ಫ್ರೆಂಡ್ಸ್, ಇಲ್ಲ ರಿಮೂವ್ ಮಾಡ್ಕೋಬೋದು. ಇಷ್ಟನ್ನು ಹಾಕಿ ನಾವು ನೆಕ್ಸ್ಟ್ ಲಾಕ್ ಇರುತ್ತೆ ಅಲ್ವಾ, ಆ ಲಾಕ್ ಒಳಗಡೆಯಿಂದ ದಾರನ ತೊಗೊಂಬಂದು ನಾರ್ಮಲ್ ಲಾಕ್ ಮಾಡೋದು. ಬೀಡ್ಸ್ದು ಟೈಟು ಲೂಸು ಇರಬಾರ್ದು, ತುಂಬ ಟೈಟ್ ಮಾಡಬೇಡಿ. ಸೊ ಅದು ಸ್ವಲ್ಪ ಫ್ರೀಯಾಗಿರಬೇಕು. ಮತ್ತು ಅಲ್ಲಿಂದ 5 ಚೈನ್ ಲಾಕ್ ಇರೋ ಕಡೆ ಲಾಕ್. ಫ್ರೆಂಡ್ಸ್ ನೋಡಿ, ಈ ಥರ ಬರಬೇಕು ನಿಮಗೆ. ಇದು ಕುಚ್ಚು ಕಟ್ಟೋದಕ್ಕೆ 5 ಚೈನ್ ಜಾಗ ಬಿಟ್ಟಿರೋದು. ಇದೇ ಡ್ರಮ್ ಬೀಡ್ಸ್ ಕೆಳಗಡೆ ನಿಮಗೆ ಕುಚ್ಚು ಬರುತ್ತೆ. ಬೀಡ್ ಕೆಳಗಡೆ ಕುಚ್ಚು ಬರುತ್ತೆ, 1 ಬೀಡ್ ಕೆಳಗಡೆ ಈ ಥರ ಬೀಡ್ಸ್ನ ಅರೇಂಜ್ ಮಾಡಿದ್ದೀವಿ. ಸೊ ಬೇಸ್ ಇಷ್ಟ ಆಗಿ ಇದನ್ನು ಟ್ರೈ ಮಾಡಿದ್ದು ಫ್ರೆಂಡ್ಸ್.
ಹಾಕಿ ನೋಡಿ, ತುಂಬ ಇಷ್ಟ ಆಗುತ್ತೆ ನಿಮಗೂ ಕೂಡ. ಬೀಡ್ಸು ಒಂದು ಲೆಂತಿ ಬೀಡ್ಸು ಫುಲ್ ಸ್ಯಾರಿ ಅದೇ ಥರ ಇದ್ದರೆ ಫಸ್ಟ್ ಬೇಸ್ಗೆ ತುಂಬ ಚೆನ್ನಾಗಿ ಬರುತ್ತೆ. ಆ ಡಿಸೈನ್ ಕೂಡ ಚೆನ್ನಾಗಿತ್ತು ಬಟ್ ಕ್ಲಿಕ್ ಆಗಲಿಲ್ಲ. ಸೊ ಇದು ತುಂಬ ಚೆನ್ನಾಗಿದೆ ಫ್ರೆಂಡ್ಸ್ ಡಿಸೈನು, ಟ್ರೈ ಮಾಡಿ ನೋಡಿ, ಈಸಿ ಕೂಡ ಇದೆ. ಸೊ ನೆಕ್ಸ್ಟ್ ಲಾಕ್ ಒಳಗಡೆ ದಾರನ ತೊಗೊಂಡು ಬಂದು ಲಾಕ್ ಮಾಡ್ತೀನಿ. ಮತ್ತೆ ಫೈ ಚೈನ್, ಲಾಕ್ ಇರೋ ಕಡೆ ಲಾಕ್. ಸೇಮ್ ಹಾಕ್ಕೊಂಡು ಹೋಗೋದು ಫ್ರೆಂಡ್ಸ್, ಫೈ ಚೈನು ಬೀಡ್ಸು, ಫೈ ಚೈನ್ ಬೀಡ್ಸ್ ಆ ಥರ ಹಾಕ್ಕೊಂಡು ಹೋಗೋದು. ತುಂಬ ಸಿಂಪಲ್ ಇದೆ ಅಲ್ವಾ, ಇಷ್ಟೇ ಡಿಸೈನ್ ಇದು. ಇದಕ್ಕೆ ನಾವು ಫೈ ಚೈನ್ ಇರೋ ಕಡೆ ಕುಚ್ಚು ಕಟ್ಕೋಬೇಕಷ್ಟೇ. ನೀಡಲ್ಗೆ ಒಂದೇ ಸತಿ ಹಾಕ್ಕೊಂಡ್ರೆ ನಿಮ್ಗೆ ಫುಲ್ ಈಸಿಯಾಗಿ ಬೇಗ 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 ಹಾಕ್ಕೊಂಡು ಹೋಗ್ಬೋದು. ಆದಷ್ಟು ಮೆಟೀರಿಯಲ್ಸ್ನ ಹತ್ತಿರ ಇಟ್ಕೊಂಡಿರಿ, ಅಂದರೆ ಕೈಗೆ ನಿಮ್ಗೆ ಎಲ್ಲಿ ಕಂಫರ್ಟ್ ಆಗಿರುತ್ತೋ ಅಲ್ಲಿ ಇಟ್ಕೊಳ್ಳಿ ಬೀಡ್ಸ್ನ ತೊಗೋಬೇಕಾದ್ರೆ, ಬೀಡ್ಸ್ ಡಿಸೈನ್ ಹಾಕಬೇಕಾದ್ರೆ. ಸೊ ಸ್ವಲ್ಪ ಸ್ಪೀಡಾಗಿ ಆಗೋಂಗೆ ಸೊ ಲಾಕ್ ಇರೋ ಕಡೆ ಲಾಕ್ ಫ್ರೆಂಡ್ಸ್. ಇದು ಹೆಚ್ಚು ಕಮ್ಮಿ ಆ ಥರ ಏನೂ ಬರಲ್ಲ, ಯಾಕಂದರೆ ಆ ಲೆಂತಿ ಬೀಡ್ಸ್ ಅಷ್ಟೇ ನಾವು ಲಾಕ್ ಮಾಡಿರ್ತೀವಿ ಅಲ್ವಾ. ಅದರ ಬೇಸ್ ಲೈನ್ ಹಾಕಬೇಕಾದ್ರೆ ಸ್ವಲ್ಪ ಲೂಸು ಟೈಟು ಮಾಡ್ತೀರಾ, ಕರೆಕ್ಟಾಗಿ ಮೆಜರ್ಮೆಂಟ್ ನೋಡಿಕೊಂಡು ಬಟ್ಟೆಗೆ ಹಾಕ್ಕೊಳ್ಳಿ, ಆವಾಗ ರಿಂಕಲ್ಸ್ ಬರಲ್ಲ. ಸೊ ಫೈ ಚೈನ್ ಹಾಕ್ತಾ ಇದ್ದೀನಿ. ಫೈ ಚೈನ್ ಟೈಟ್ ಅನ್ಸಿದ್ರೆ ಸಿಕ್ಸ್ ಕೂಡ ಹಾಕ್ಕೋಬೋದು, ಅಲ್ಲಿ ಕುಚ್ಚು ಬರುತ್ತೆ. ಸೊ ಪರವಾಗಿಲ್ಲ, ಏನು ಪರವಾಗಿಲ್ಲ ಫ್ರೆಂಡ್ಸ್. ಈ ಥರ ಫುಲ್ ಸ್ಯಾರಿ ಹಾಕ್ಕೊಂಡು ಹೋಗೋದಿದು. ನಿಮಗೆ ಟೂ ಬೀಡ್ಸ್ ಇಷ್ಟ ಇಲ್ಲ, ಉದ್ದ ಇಷ್ಟ ಇಲ್ಲ ಅಂದರೆ ಒಂದು ಕೂಡ ಹಾಕ್ಕೋಬೋದು, ಅದು ಒಂಥರ ಲುಕ್ ಬರುತ್ತೆ. ಸೊ ಲಾಸ್ಟಲ್ಲಿ ಒನ್ ಟೂ ತ್ರೀ ಚೈನ್ಸ್ ಎಕ್ಸ್ಟ್ರಾ ಹಾಕಿ ಫ್ರೆಂಡ್ಸ್, ಕಟ್ ಮಾಡಿಬಿಟ್ಟು ಟೈಟ್ ಮಾಡಿಬಿಡಿ. ಸೊ ಅದನ್ನು ನಾವು ಕುಚ್ಚಿಗೆ ಸೇರಿಸ್ಕೊಂಡು ಕುಚ್ಚು ಕಟ್ಕೊಳ್ಳೋಣ. ಡಿಸೈನ್ ಎಲ್ಲ ಆದಮೇಲೆ ಸ್ವಲ್ಪ ಕರೆಕ್ಟಾಗಿ ಮಾಡ್ಕೊಳ್ಳಿ, ಯಾವ್ದಾದ್ರು ಟೈಟ್ ಇದ್ದರೆ ಸ್ವಲ್ಪ ಲೂಸ್ ಮಾಡಿ, ಆ ಬೀಡ್ಸ್ ಯಾವ್ದಾದ್ರು ಸೊಟ್ಟ ಇದ್ದರೆ, ಐ ಮೀನ್ ಸ್ಲ್ಯಾಂಟ್ ಆಗಿದ್ದರೆ ಸ್ಟ್ರೈಟ್ ಮಾಡ್ಕೊಳ್ಳಿ, ನೀಟ್ ಮಾಡ್ಕೊಳ್ಳಿ. ಸ್ಯಾರಿ ಕೂಡ ಹಾಗೆ ಮಾಡ್ಕೋಬೇಕು ಫ್ರೆಂಡ್ಸ್. ಫ್ರೆಂಡ್ಸ್ ಇದು ಡಿಸೈನ್ ಈ ಥರ ಇದೆ. ಇದಕ್ಕೆ ನಾವು ಕುಚ್ಚು ಕಟ್ಕೊಳ್ಳೋಣ. ನಾನು ಹೇಳಿದೆ ಅಲ್ವಾ, ಅಲ್ಲಿ ಟೂ ಬೀಡ್ಸ್ ಇಷ್ಟ ಇಲ್ಲ ನಿಮಗೆ ಅಂದರೆ ಒನ್ ಬೀಡ್ ಹಾಕ್ಕೋಬೋದು, ಲೀಫ್ ಆ ಕಡೆ ಈ ಕಡೆ, ಇಲ್ಲ ಲೀಫ್ ಬೀಡ ಇಷ್ಟ ಇಲ್ಲ ಅಂದರೆ ಅದನ್ನೇ ರಿಮೂವ್ ಮಾಡ್ಬೋದು. ಜಸ್ಟ್ ಯು ಶೇಪ್ ಬರುತ್ತೆ ಬೀಡ್ಸ್ದು, ತುಂಬ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್. ಇಲ್ಲಿ 150 ಸ್ಟ್ಯಾಂಡ್ಸ್ ಆಫ್ ಸಿಲ್ಕ್ ಥ್ರೆಡ್ ತೊಗೊಂಡಿದ್ದೀನಿ, 157 ಸುತ್ತಕೊಂಡು ನಾನು ಕುಚ್ಚು ಕಟ್ಟಿದ್ದೀನಿ. ನೋಡ್ತಾ ಇರ್ಬೋದು ಕಾಂಟ್ರಾಸ್ಟ್ ಕಲರಲ್ಲಿ ಕಟ್ಟಿದ್ದೀನಿ, ಯಾವಾಗಲೂ ಅಷ್ಟೇ ಇದು ಸ್ಯಾರಿ ಕಾಂಟ್ರಾಸ್ಟ್ ಕಲರಲ್ಲಿ ಕಟ್ಟಿ ತುಂಬ ಚೆನ್ನಾಗಿ ಬರುತ್ತೆ. ನೀವು ನೋಡ್ತಾ ಇದ್ದೀರಲ್ಲ, ಕುಚ್ಚು ಪುಟ್ ಕುಚ್ಚು ಹಾಕಿದ್ದೀನಿ, ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ, ರಿಚ್ಚಾಗಿ ಕಾಣಿಸುತ್ತೆ. ಆ ಲೆಂತಿ ಬೀಡ್ಸ್ ಏನು ಸೀರೆಗೆ ಡಾರ್ಕ್ ಕಲರ್ ಸ್ಯಾರಿ ಪಲ್ಲುಗಾದರೆ ತುಂಬ ಲುಕ್ಕಾಗಿ ಬರುತ್ತೆ ಫ್ರೆಂಡ್ಸ್. ನೀವು ಒಂದ್ಸರಿ ಟ್ರೈ ಮಾಡಿ ನೋಡಿ. ಇದ್ರ ಪ್ರೈಸ್ ಬಂದು ನೀವು 350-400 ಚಾರ್ಜ್ ಮಾಡ್ಬೋದು ಬೀಡ್ಸ್ ಯೂಸ್ ಮಾಡಿದ್ದೀವಲ್ಲ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್, ಥ್ಯಾಂಕ್ ಯು.